ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತಿನ ಕಿಚನ್ ಬ್ಲಾಗಲ್ಲಿ ನಾವು ಶಾವಿಗೆ ಉಪ್ಪಿಟ್ಟು ಮಾಡೋಣ. ಶಾವಿಗೆ ಉಪ್ಪಿಟ್ಟು ಆಲ್ರೆಡಿ ಫಸ್ಟ್ ಒನ್ ಟೈಮ್ ಮಾಡಿ ತೋರಿಸಿದ್ದೀನಿ. ದಿಸ್ ಇಸ್ ಸೆಕೆಂಡ್ ಟೈಮ್ ವಿತ್ ಆಲು, ದಟ್ಸ್ ಇಟ್. ಆಲು ಒಂದು ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಅಷ್ಟೇ. ಮೊದಲು ಸೇವೆ ತೊಗೊಂಡು ಬಾಂಡ್ಲಿಗೆ ಹಾಕೊಂಡು ಅದನ್ನ ಕೆಂಪು ಕಲರ್ ಬರೋ ಥರ ಹುರ್ಕೊಳ್ಳಿ. ಹುರ್ಕೊಂಡು ಸೇವೆಯನ್ನು ರೆಡಿ ಮಾಡಿಟ್ಕೊಂಡು ಸೇವೆಯನ್ನ ಒಂದು ಬಟ್ಲಲ್ಲಿ ರೆಡಿ ಮಾಡಿಟ್ಕೊಳ್ಳಿ. ನೋಡ್ತಾ ಇದ್ದೀರಾ ತರಕಾರಿ ರೆಡಿ ಇದೆ. ಮೆಣಸಿನ್ಕಾಯಿ, ಟೊಮೊಟೊ, ಆಲು, ಆನಿಯನ್ ನೋಡ್ತಾ ಇದ್ದೀರಾ. ಸೇವಿಯ ರೆಡ್ಡಿಷ್ ಕಲರ್ ಬರ್ತಾ ಇದೆ. ಸೊ ರೆಡ್ಡಿಷ್ ಕಲರ್ ಬಂದ ತಕ್ಷಣ ಅದನ್ನ ಒಂದು ಬಟ್ಟಲ್ಗೆ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಸೇವಿಯ ಹುರಿದಿಟ್ಟಿದ್ದು ಆಯಿತು. ಸೊ ಬಾಂಡ್ಲಿ ತೊಗೊಳ್ಳಿ. ಬಾಂಡ್ಲಿ ತೊಗೊಂಡು ಪ್ಯಾನ್ ತೊಗೊಂಡು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕೊಳ್ಳಿ ರಿಕ್ವೈರ್ಡ್ ಕ್ವಾಂಟಿಟಿ. ದೆನ್ ಫಸ್ಟ್ ಮೆಣಸಿನ್ಕಾಯಿ ಹಾಕ್ತೀನಿ ನಾನು. ಸೊ ಮೆಣಸಿನ್ಕಾಯಿ ಹಾಕೊಳ್ಳಿ ಫಸ್ಟು. ಅದಾದ ನಂತರ ನೆಕ್ಸ್ಟು ಸಾಸಿವೆ. ಸಾಸಿವೆ ಹಾಕ್ತಾಯಿದ್ದೀನಿ. ಆನಂತರ ಆನಿಯನ್ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿರೋಂಥ ಆನಿಯನ್. ಸೊ ಆನಿಯನ್ ಹಾಕೊಳ್ತೀನಿ. ಆನಿಯನ್ ಹಾಕೊಂಡು ಫ್ರೈ ಮಾಡಿಕೊಳ್ಳಿ. ಒಂದು ಫ್ರ್ಯಾಗ್ನೆನ್ಸ್ ಬರುತ್ತೆ. ಫ್ರ್ಯಾಗ್ನೆನ್ಸ್ ಬರೋ ತನಕ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಆಗ್ತಾ ಇದೆ ಇವಾಗ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ಫ್ರ್ಯಾಗ್ನೆನ್ಸ್ ಮೇಲೆ ಬರ್ತಾ ಇದೆ. ಡನ್. ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ನಾನು ಆಲೂಗಡ್ಡೆ ಹಾಕೊತೀನಿ. ಸೊ ಆಲು ಹಾಕ್ತಾ ಇದ್ದೀನಿ ಇವಾಗ. ಸೊ ಆಲು ಹಾಕ್ಕೊಂಡು ಆಲೂನ ಕರೆಕ್ಟಾಗಿ ಪ್ರಾಪರಾಗಿ ಫ್ರೈ ಮಾಡಿಕೊಳ್ಳಿ. ಸೊ ಲಾಸ್ಟಲ್ಲಿ ಟೊಮೊಟೊ ಹಾಕ್ತೀನಿ. ಟೈಮ್ ಟು ಕೊಟ್ಟು ಟೊಮೊಟೊನು. ಸೊ ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಇಷ್ಟು ಆದಮೇಲೆ ಕರೆಕ್ಟಾಗಿ ಪ್ರಾಪರಾಗಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಬೆಂದಿದೆ ತರಕಾರಿ. ಸೊ ನೆಕ್ಸ್ಟ್ ಇದಕ್ಕೆ ರಿಕ್ವೈರ್ಡ್ ಕ್ವಾಂಟಿಟಿ ನೀರು ಹಾಕೊಳ್ಳಿ. ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಂದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ನೀರು ಹಾಕೋಬೇಕು. ಸೊ ನಾನು ಎರಡು ಟೈಮ್ಗೆ ಆಗೋಷ್ಟು ಇಲ್ಲ, ಇಬ್ರಿಗೆ ಆಗೋಷ್ಟು ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ನೀರು ಹಾಕ್ತಾಯಿದ್ದೀನಿ ಇಷ್ಟು. ಇದು ನನ್ನ ಸ್ಮಾಲ್ ಕಿಚನ್ ಲುಕ್ಕು. ಸೊ ಇದೆಲ್ಲ ನಾನು ಬಾಕ್ಸಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ನನ್ನ ತರಕಾರಿ, ಇದು ಬುಟ್ಟಿ, ದೆನ್ ಇದೆಲ್ಲ ಸಮ ಮಸಾಲೆ ಐಟಮ್ಸ. ಸೊ ಇವಾಗ ನೀರು ಹಾಕಿದ್ಮೇಲೆ ಏನು ಮಾಡಬೇಕಂದ್ರೆ ಪ್ರಾಪರಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ತುಂಬ ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಸೇವಿ ಆಗೋಕ್ಕಿಂತ ಮುಂಚೆ. ಅದು ಒನ್ಸ್ ಬಾಯ್ಲ್ ಆಗಿದೆ ಅಂತ ನಿಮ್ಗೆ ಗೊತ್ತಾದಮೇಲೆ ಸೊ ನೆಕ್ಸ್ಟು ರೆಡಿ ಮಾಡಿಟ್ಟಿರೋ ಸೇವಿಯ ತೊಗೊಂಡು ಆ ಸೇವಿಯನ್ನು ಅದಕ್ಕೆ ಹಾಕಬೇಕು. ಇದರಲ್ಲಿ ಗಂಟೆನ ಆ ಥರ ಜಾಸ್ತಿ ಆಗೋಲ್ಲ, ರವೆ ಉಪ್ಪಿಟ್ಟಲ್ಲಿ ಆಗೋ ಥರ. ಸೊ ಬಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡಬೇಕಷ್ಟೆ. ನೋಡ್ಕೋಬೇಕಾಗತ್ತೆ ರಿಕ್ವೈರ್ಡ್ ಕ್ವಾಂಟಿಟಿಗೆ ಎಷ್ಟು ಫ್ರೈ ಮಾಡಿದ್ದೀರಾ ಅಷ್ಟನ್ನು ಹಾಕೋಬೇಕು. ಒಂದೊಂದು ಟೈಮ್ ನೀರು ಜಾಸ್ತಿ ಆಗ್ಬೋದು, ಫ್ರೈ ಮಾಡ್ಕೊಂಡಿರೋದು ಕಡಿಮೆ ಆಗ್ಬೋದು. ಒಂದೊಂದು ಟೈಮ್ ಸೇವಿಯ ರೆಡಿ ಮಾಡಿ ಇಟ್ಕೊಂಡಿರೋದು ಕಡಿಮೆ ಜಾಸ್ತಿ ಆಗ್ಬೋದು, ನೀರು ಕಡಿಮೆ ಆಗ್ಬೋದು. ಸೊ ಅದನ್ನ ನೀವು ಮಾಡಬೇಕಾದ್ರೆ ನೋಡಿಕೊಂಡು ಅದನ್ನ ಪ್ರಾಪರ್ ಪ್ರಪೋರ್ಷನಲ್ಲಾಗಿ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಡನ್ ಇವಾಗ. ಇದನ್ನ ಒಂದು 5 ಮಿನಿಟ್ಸ್ ಇದೇ ಥರ ಬೇಯಿಸಿ ಸೊ ಲಾಸ್ಟ್ 1-5 ಮಿನಿಟ್ಸಲ್ಲಿ ಲಿಡ್ ಕ್ಲೋಸ್ ಮಾಡಿಟ್ರೆ ಸೇವಿಯ ಉಪ್ಮ ರೆಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ನೀವು. ಕೊತ್ತಂಬರಿ ಸೊಪ್ಪು ಅವೈಲೇಬಿಲಿಟಿ ಇದೆಯಲ್ಲ ನನ್ನ ಹತ್ರ ಕೊತ್ತಂಬರಿ ಸೊಪ್ಪು. ಸೊ ಅದಕ್ಕೆ ನಾನು ಹಾಕಿಲ್ಲ. ಸೊ ಆಲ್ಮೋಸ್ಟ್ ಸೇವಿಯ ಉಪ್ಪಿಟ್ಟು ರೆಡಿ. ಇವಾಗ ಸ್ವಲ್ಪ ಗ್ಯಾಸ್ ಸಣ್ಣ ಮಾಡಿ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡ್ತೀನಿ. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟರೆ ಸೊ ಶಾವಿಗೆ ಉಪ್ಪಿಟ್ಟು ಸೇವಿಯ ಉಪ್ಮ ರೆಡಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೇವಿಯ ಉಪ್ಮ ರೆಡಿ.